ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಚಾಯ್ಸ್ ಟು ಚಾಯ್ಸ್ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಸಿಕ್ಕಲಾರ ದಯವಿಟ್ಟು ವೀಡಿಯೋನ ಸಂಪೂರ್ಣವಾಗಿ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಚಾಯ್ಸ್ 3 ಇಂಟರ್ಮೀಡಿಯೇಟ್ ಅಭ್ಯರ್ಥಿಗಳು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಅವರು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋಂಗಿಲ್ಲ, ಅದೇ ರೀತಿ ಸೀಟ್ನ ಅವರು ತಮ್ಮೊಳಗೆ ಉಳಿಸ್ಕೊಳ್ಳೋದಿಲ್ಲ, ಮೀನ್ಸ್ ಅವರು ಸೀಟನ್ನು ಹೋಲ್ಡ್ ಮಾಡೋದಿಲ್ಲ. ಆ ನಿಟ್ಟಿನಲ್ಲಿ ಅವರು ಎರಡನೇ ಮುಂದುವರೆದ ಸುತ್ತು, ಮೀನ್ಸ್ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ಗೆ ಅಟೆಂಡ್ ಮಾಡ್ತಾರೆ. ಆಗ ಅವರು ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾಗಿರುತ್ತೆ, ಅದನ್ನು ಪರಿಗಣಿಸ್ತಾ ಮಾಡ್ತಾರೆ. ಅದಕ್ಕಾಗಿ ಯಾವುದು ಆಸಕ್ತಿ ಇದೆ ಆ ಕಾಲೇಜಸ್ನ ಮಾತ್ರ ಆ್ಯಡ್ ಮಾಡಿ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಿಮಗೆ ಹೊಸದಾಗಿ ನಿಮ್ಮ ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಅದನ್ನು ಅದನ್ನು ಪರಿಗಣಿಸಿ ನಿಮಗೆ ಸೀಟು ಹಂಚಿಕೆ ಮಾಡ್ತಾರೆ. ಇಲ್ಲಿ ನೀವು ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ನಿಮಗೆ ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡ್ತೀರ, ಚಾಯ್ಸ್ 3 ಕ್ಯಾಂಡಿಡೇಟ್ಸು, ಅಲ್ಲಿ ನೀವು ನೀಟಾಗಿ ನೋಡಿಕೊಂಡು ಕಾಲೇಜಸ್ನ ಆ್ಯಡ್ ಮಾಡಿ ಸಿಕ್ಕಿದ್ರೆ ನೀವು ಮ್ಯಾಂಡೇಟರಿಯಾಗಿ ಕಡ್ಡಾಯಾಗಿ ಹೋಗಬೇಕಾಗುತ್ತೆ. ಈಗ ನಿಮ್ಗೆ ಇಷ್ಟು ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಚಾಯ್ಸ್ 3 ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋಂಗಿಲ್ಲ, ವಿಥೌಟ್ ಓಲ್ಡ್ ನೀವು ಅಟೆಂಡ್ ಮಾಡ್ತಾ ಇದ್ದಾರೆ, ನೀವು ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಅದು ನಿಮಗೆ ಕ್ಲಾರಿಟಿ ಇರಲಿ. ಅದರಲ್ಲಿ ಚಾಯ್ಸ್ ಟು ವಿದ್ಯಾರ್ಥಿಗಳಿಗೆ ಮೆನ್ಷನ್ ಮಾಡಿರೋ ಪ್ರಕಾರ ಹೈಯರ್ ಆರ್ಡರ್ ಆಪ್ಷನ್ಸ್ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸಲ್ಲಿ ಸಾಕಷ್ಟು ಸೀಟ್ಗಳು ಮಕ್ಕಿರೋ ಕಾರಣ ಸೀಟನ್ನು ಕೂಡ ಅಪ್ಗ್ರೇಡ್ ಮಾಡ್ಬೋದು ಅಂತ ಹೇಳಿ ಮತ್ತೊಂದು ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ, ಅದನ್ನು ಕೂಡ ನೀವು ಡೀಟೇಲ್ ಆಗಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಇವರು KA ಅವರು ಈ ರೀತಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ನಿಮಗೆ ಒಂದು ನಿಮಗೆ ನೋಟಿಫಿಕೇಶನ್ ಬಂದಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಈ ಹಿಂದೆ ಹೇಳಿರೋ ನೋಟಿಫಿಕೇಶನ್ ಪ್ರಕಾರ ಹೈಯರ್ ಆರ್ಡರ್ ಆಪ್ಷನ್ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರು. ಮತ್ತು ನೀವು ನೋಡೋದಾದರೆ ಹೈಯರ್ ಆರ್ಡರ್ ಆಪ್ಷನ್ ಅಂದರೆ ಏನಂದರೆ ನಿಮಗೆ ಆಲ್ರೆಡಿ ಗೊತ್ತು ಅನ್ಕೋತೀನಿ. ನೀವೊಂದು 15 ಕಾಲೇಜಸ್ನ ಆ್ಯಡ್ ಮಾಡಿದ್ದೀರ ಅಂದರೆ ನಿಮಗೆ ಒಂದು 13ನೇ ಕಾಲೇಜಸ್, ನೀವು 13ನೇ ಕಾಲೇಜಸ್ ನಿಮಗೆ ಸಿಕ್ಕಿದೆ ಅಂದರೆ 15 ಕಾಲೇಜಸ್ ಆ್ಯಡ್ ಮಾಡಿರ್ತೀರ, ನಿಮಗೆ 13ನೇ ಕಾಲೇಜ್ ಸಿಕ್ಕಿರುತ್ತೆ, ನೀವು ಅದನ್ನು ಹೋಲ್ಡ್ ಮಾಡಿರ್ತೀರ. ಒಂದರಿಂದ ಹನ್ನೆರಡು ಯಾವೆಲ್ಲ ಕಾಲೇಜ್ಗಳು ಇರ್ತವೆ ಅದನ್ನು ಹೈಯರ್ ಆರ್ಡರ್ ಆಪ್ಷನ್ ಅಂತ ಕರೀತಾರೆ. ಆ ಹೈಯರ್ ಆರ್ಡರ್ ಆಪ್ಷನಲ್ಲೇ ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದರು. ಬಟ್ ಈಗ ಮತ್ತೊಂದು ನೋಟಿಫಿಕೇಶನ್ ಹೊರಡ್ತಿದ್ದಾರೆ, ಸೀಟ್ಗಳು ಸಾಕಷ್ಟು ಮಿಕ್ಕುವ ಸಾಧ್ಯತೆ ಇದೆ, ಆ ನಿಟ್ಟಿನಲ್ಲಿ ಅಪ್ಗ್ರೇಡ್ ಕೂಡ ಮಾಡ್ಕೋಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತ ಇನ್ನೂ ಕೂಡ KE ನೋಟಿಫೈ ಮಾಡಿದ್ದಿಲ್ಲ. ನಿಮಗೆ ಒಂದು ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ಬಿಟ್ಟಾಗ ನಿಮಗೆ ನೋಟಿಫೈ ಮಾಡ್ತಾರೆ. ಐ ಥಿಂಕ್ ಅವ್ರಿಗೂ ಕೂಡ ಚಾನ್ಸಸ್ ಕೊಟ್ಟರೆ ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಕೂಡ ಹೋಲ್ಡ್ ಮಾಡಿದ್ದಾರೆ, ಈ ಹಿಂದೆ ಇರೋ ಸೀಟ್ ಕೂಡ ಹೋಲ್ಡ್ ಆಗಿರುತ್ತೆ. ಹೊಸದಾಗಿ ಆ್ಯಡ್ ಮಾಡಿದ್ರೆ ಅವ್ರಿಗೂ ಕೂಡ ಒಳ್ಳೆ ಕಾಲೇಜಸ್ನ ಚೂಸ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಇಲ್ಲಿ ಈ ರೀತಿ ಮೆನ್ಷನ್ ಮಾಡಿರೋ ಕಾರಣ ಕೊಡೋದಿಲ್ವಾ ಅಂತ ಡೌಟ್ ಇದೆ. ಬಟ್ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ, ಅದ್ರ ಬಗ್ಗೆ ನಾವು ಸಪ್ರೇಟಾಗಿ ತಿಳಿಸ್ಕೊಡ್ತೀವಿ. ಬಟ್ ಇಲ್ಲಿ ಕೊಟ್ಟಿರೋ ಪ್ರಕಾರ ಚಾಯ್ಸ್ 3 ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದು ಹೊಸದಾಗಿ ಅಂತ ಹೇಳಿ ಕ್ಲಾರಿಟಿನ ಕೂಡ ಕೊಟ್ಟಿದ್ದಾರೆ, ಅದು ಗ್ಯಾಪ್ನ ಇರಲಿ. ಹಾಗೆ ಚಾಯ್ಸ್ ಟು ವಿದ್ಯಾರ್ಥಿಗಳು ಹೋಲ್ಡ್ ಮಾಡಿದ್ದಾರೆ, ಫೀಸ್ನ ಕೂಡ ಕಟ್ಟಿದ್ದಾರೆ, ಅವ್ರಿಗೆ ಇನ್ನೂ ಒಳ್ಳೆ ಕಾಲೇಜಸ್ಗಳು ಸೀಟ್ ಮಿಕ್ಕಿದರೆ ಅವರಿಗೆ ಪ್ಲಸ್ಸಸ್ ಆಗ್ಬೋದು ಹೊಸದಾಗಿ ಆ್ಯಡ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ ದಯವಿಟ್ಟು ವೈಸ್ ಡಿಸಿಷನ್ ತಗೊಳ್ಳಿ, ಇದು ನಿಮ್ಮ ಫ್ಯೂಚರ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ CET ವಿದ್ಯಾರ್ಥಿಗಳಿಗೆ. ಟಿಲ್